ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕನ್ನಡ ಟೆಕ್ ಚಾನಲ್ನಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಜಾಸ್ತಿ ಅರ್ನಿಂಗ್ಸ್ ಆಗುತ್ತಾ ಇಲ್ವಾ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಜಾಸ್ತಿ ವೀಡಿಯೋಸ್ ನೋಡಿದ್ದೀನಿ, ಹಿಂದಿ ಬೇರೆ ಇಂಗ್ಲೀಷ್ ಈ ಥರ ಲ್ಯಾಂಗ್ವೇಜ್ ವೀಡಿಯೋಸ್ ನೋಡಿದರೆ ಅಂಥ ಚಾನಲ್ಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ, ಕನ್ನಡದಲ್ಲಿ ಜಾಸ್ತಿ ಅರ್ನಿಂಗ್ಸ್ ಆಗಲ್ಲ ಅಂತೇಳಿ ಭಾಳಷ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೇಳಿರ್ತಾರೆ. ನಾನು ಕೂಡ ನೋಡಿದ್ದೀನಿ, ನೀವು ನೋಡಿರ್ತಾರೆ ಅಂದ್ಕೊತೀನಿ. ಅಂದರೆ ಜಾಸ್ತಿ ಅರ್ನಿಂಗ್ಸ್ ಬರಲ್ಲ ಕನ್ನಡ ಚಾನಲ್ನಲ್ಲಿ, ಜಾಸ್ತಿ ವ್ಯೂಸ್ ಬರಲ್ಲ. ಯಾಕಂತಂದರೆ ಕನ್ನಡ ನಿಮ್ಮ ಕರ್ನಾಟಕದಲ್ಲಿ ಅಷ್ಟೇ ನೋಡೋದು, ಬೇರೆ ಸ್ಟೇಟಲ್ಲಿ ನೋಡಲ್ಲ, ಬೇರೆ ಕಂಟ್ರಿದಲ್ಲಿ ನೋಡಲ್ಲ. ಅದಕ್ಕೆ ವ್ಯೂಸ್ ಕಡಿಮೆ ಬರುತ್ತೆ ಮತ್ತು ಅರ್ನಿಂಗ್ಸ್ ಕೂಡ ಕಡಿಮೆ ಆಗುತ್ತೆ ಅಂತೇಳಿ ಭಾಳಷ್ಟು ಜನ ಹೇಳ್ತಾರೆ. ನನಗೆ ಏನು ಅನಿಸುತ್ತೆ ಅಂತಂದರೆ, ನನಗೆ ನನ್ನ ಹತ್ರ ಎರಡು ಚಾನಲ್ ಇದೆ, ಒಂದು ರಂಗೋಲಿ ರಿಲೇಟೆಡ್ ಇದೆ, ಇದೊಂದು ಸಜ್ಜನ್ ಟೆಕ್, ಎರಡಿದೆ. ಈಗ ರಂಗೋಲಿ ರಿಲೇಟೆಡ್ ನೋಡಿದರೆ ಅದರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ, ಅಂದರೆ 6,000 ವ್ಯೂಸ್ ಆಯಿತು ಅಂತಂದರೆ $1 ಬರುತ್ತೆ, 5.56,000 ವ್ಯೂಸ್ ಆಗಬೇಕು. ಆದರೆ ಈ ಒಂದು ಕನ್ನಡ ಇದೆಯಲ್ಲ, ಇದು ಸಜ್ಜನ್ ಟೆಕ್ ಚಾನಲ್ ಇದೆ ಕನ್ನಡದಲ್ಲಿ, ಇದರಲ್ಲಿ 2,500 ವ್ಯೂಸ್ ಆದರೆ ಸಾಕು, $1 ಆಗುತ್ತೆ. ಈಗ ಲೈವ್ ಆಗಿ ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ 2,500 ವ್ಯೂಸ್ ಆಯಿತು ಆದ್ರೇ $1 ಆಗಿಬಿಡುತ್ತೆ. ಅದರಲ್ಲಿ 5,000-6,000 ವ್ಯೂಸ್ ಆಗಬೇಕು. ಅಂದರೆ ಸ್ವಲ್ಪ ವ್ಯೂಸ್ ಬಂದರೂ ಕೂಡ ನಮಗೆ $1 ಸಿಗುತ್ತೆ. ಇದರಿಂದ ಅರ್ನಿಂಗ್ಸ್ ವ್ಯೂಸ್ ಕಡಿಮೆ ಬಂದರೂ ಕೂಡ ಜಾಸ್ತಿ ದುಡ್ಡು ಸಿಗುತ್ತೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಈಗ ಲೈವ್ ಆಗಿ ತೋರಿಸ್ತೀನಿ ನಿಮಗೆ. ವ್ಯೂ ಮೋರ್ನ ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡಿದರೆ ಹಿಂಗೆ ಸ್ಲೈಡ್ ಮಾಡ್ತೀನಿ, ಸ್ಲೈಡ್ ಮಾಡಿದರೆ ಇಲ್ಲಿ ನೋಡ್ತಾಯಿದ್ರೆ ಇವರ್ ಎಸ್ಟಿಮೇಟೆಡ್ ರೆವೆನ್ಯೂ ಅಂತಿದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾಯಿದ್ರೆ June 17 $0.58 ಇದೆ, June 17. ಇಲ್ಲಿ June 17ಗೆ ವ್ಯೂಸ್ ಎಷ್ಟು ಬಂದಿದೆ ನೋಡೋಣ. June 17 1,077 ವ್ಯೂಸ್ ಇದೆ, ಅಂದರೆ 1,000 ವ್ಯೂಸ್ಗೆ 0.58 ಇದೆ. 2,000 ವ್ಯೂಸ್ ಬಂತು ಅಂತಂದರೆ $1 ಆಗುತ್ತೆ. ಒಂದು 2,000 ವ್ಯೂಸ್ ಬಂದರೆ ಸಾಕು, $1 ಕಂಪ್ಲೀಟ್ ಆಗುತ್ತೆ. ಆದರೆ ಬೇರೆ ಈಗ ನಂದು ರಂಗೋಲಿ ಇದೆ ಅಂತಂದರೆ ಅದರಲ್ಲಿ 5,000-6,000 ವ್ಯೂಸ್ ಆಗಬೇಕು. ಇದರಲ್ಲಿ ಓನ್ಲಿ 2,000 ವ್ಯೂಸ್ ಆದರೆ ಸಾಕು, $1 ಸಿಗುತ್ತೆ. ಅಂದರೆ ವ್ಯೂಸ್ ಕಡಿಮೆ ಬರ್ತಾ ಇದ್ದರೂ ಕೂಡ ಡಾಲರ್ ಜಾಸ್ತಿ ಆಗ್ತದೆ, ಅಂದರೆ ಅರ್ನಿಂಗ್ಸ್ ಜಾಸ್ತಿ ಆಗ್ತದೆ. ಬೇರೆ ಲ್ಯಾಂಗ್ವೇಜ್ ವೀಡಿಯೋಸ್ ನೋಡಿದರೆ ಅದರಲ್ಲಿ ಜಾಸ್ತಿ ವ್ಯೂಸ್ ಬಂದರೆ $1 ಆಗುತ್ತೆ, ಇದರಲ್ಲಿ ಏನಿಲ್ಲ. 2,000-2,500 ವ್ಯೂಸ್ ಬಂದರೆ $1 ಆಗಿಬಿಡುತ್ತೆ. ಅಂದರೆ ಜಾಸ್ತಿ ವ್ಯೂಸ್ ಬರಲಿಲ್ಲ ಅಂತಂದರೂ ಕೂಡ ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಇದರಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಲ್ಲ ನಮ್ಮ ಚಾನಲ್ನಲ್ಲಿ, ಕನ್ನಡ ಚಾನಲ್ನಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಲ್ಲ. ಈಗ ನಾನು 430-440 ವೀಡಿಯೋಸ್ ಮಾಡಿದ್ದೀನಿ ಆಗಲೇ, ಆದರೂ 2,400 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂದರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಲ್ಲ, ಜಾಸ್ತಿ ವ್ಯೂಸ್ ಬರಲ್ಲ, ಆದರೆ ಅರ್ನಿಂಗ್ಸ್ ಚೆನ್ನಾಗಿನೇ ಬರುತ್ತೆ. ನನಗೆ ಇಷ್ಟು ಓಕೆ ಅನಿಸುತ್ತೆ. ಆದರೆ ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕನ್ನಡದಲ್ಲಿ ಜಾಸ್ತಿ ಅರ್ನಿಂಗ್ಸ್ ಬರಲ್ಲ, ಜಾಸ್ತಿ ವ್ಯೂಸ್ ಬರಲ್ಲ, ಮತ್ತು ಕನ್ನಡದಲ್ಲಿ ಯಾರು ವ್ಯೂಸ್ ಜಾಸ್ತಿ ಏನಂತಾರೆ, ಜಾಸ್ತಿ ವ್ಯೂಸ್ ಇರಲ್ಲ ನಮ್ಮ ಚಾನಲ್ನಲ್ಲಿ ಅಂತೇಳಿ, ಆಡಿಯನ್ಸ್ ಜಾಸ್ತಿ ಇರಲ್ಲ ಈ ಥರ ಅಂತ ಇರ್ತಾರೆ. ಆದರೆ ನನಗೆ ಓಕೆ ಅನಿಸುತ್ತೆ, ಇಷ್ಟು ವ್ಯೂಸ್ಗೆ ಇಷ್ಟು ಡಾಲರ್ ಬರುತ್ತೆ ಅಂತಂದರೆ ಚೆನ್ನಾಗಿನೇ, ನನಗೆ ಪರವಾಗಿಲ್ಲ ಅನಿಸುತ್ತೆ. ಈ ಥರ ಅಂದರೆ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದರೆ ಇದು ಕಡಿಮೆ ವ್ಯೂಸ್ಗೆ ಜಾಸ್ತಿ ದುಡ್ಡು ಬರುತ್ತಲ್ಲ ಅಂತೇಳಿ ಅನಿಸುತ್ತೆ. ವ್ಯೂಸ್ ಕಡಿಮೆ ಇದ್ದರೂ ಕೂಡ ದುಡ್ಡಂತೂ ಜಾಸ್ತಿ ಬರ್ತಾಯಿದೆ. ಒಂದು ವೇಳೆ ಜಾಸ್ತಿ ವ್ಯೂಸ್ ಬಂದು ಸ್ವಲ್ಪ ಅರ್ನಿಂಗ್ಸ್ ಬರ್ತಾ ಇತ್ತು ಅಂತಂದರೆ ಅದೇನು ಯೂಸ್ ಇಲ್ಲಲ್ಲ, ಎರಡು ಒಂದೇ ಅನಿಸುತ್ತೆ ನನಗೆ. ಇದು ನನಗೆ ಓಕೆ. ನಿಮ್ಗೆ ಏನು ಅನಿಸುತ್ತೆ, ಕನ್ನಡದಲ್ಲಿ ವೀಡಿಯೋಸ್ಗೆ ಈ ಥರ ಜಾಸ್ತಿ ದುಡ್ಡು ಬರ್ತಾಯಿದೆ ಸ್ವಲ್ಪ ವ್ಯೂಸ್ಗೆ ಅಂದರೆ ಒಳ್ಳೆಯದಾ, ಅಥವಾ ಜಾಸ್ತಿ ವ್ಯೂಸ್ ಬಂದು ಜಾಸ್ತಿ ಅಂದರೆ 5,000-6,000 ವ್ಯೂಸ್ಗೆ $1 ಬಂದರೆ ಒಳ್ಳೆಯದಾ ಈ ಥರ ಏನಂತೇಳಿ ನೀವು ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇದು ಚೆನ್ನಾಗಿದೆ, ಸ್ವಲ್ಪ ವ್ಯೂಸ್ಗೆ ಜಾಸ್ತಿ ಡಾಲರ್ ಬರ್ತಾಯಿದೆ. ವ್ಯೂಸ್ ಕಡಿಮೆ ಇದ್ದರೂ ಕೂಡ ಅಂದರೆ ನಮ್ಮ ಕನ್ನಡದಲ್ಲಿ ಅಷ್ಟೇ ವ್ಯೂಸ್ ನೋಡ್ತಾಯಿದ್ರೆ ಕಡಿಮೆ ಬರ್ತಾಯಿದೆ ಅಂದರೂ ಕೂಡ ಜಾಸ್ತಿ ಅರ್ನಿಂಗ್ಸ್ ಬರ್ತಾಯಿದೆ ಅಂತೇಳಿ ನನಗೆ ಅನಿಸುತ್ತೆ. ಈಗ ನಿಮ್ಗೆ ಏನು ಅನಿಸುತ್ತೆ, ಕನ್ನಡದಲ್ಲಿ ಇದ್ರೇ ಚೆನ್ನಾಗಿರುತ್ತೆ, ಹಿಂದಿ ಇಂಗ್ಲೀಷ್ನಲ್ಲಿ ಆ ಥರ ವೀಡಿಯೋಸ್ದಲ್ಲಿ ವ್ಯೂಸ್ ಬಂದರೆ ಆ ರೀತಿ ಜಾಸ್ತಿ ಅರ್ನಿಂಗ್ಸ್ ಬಂದರೆ ಚೆನ್ನಾಗಿರುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.